ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೂ ಶರಣು ಶರಣಾರ್ಥಿ. ಮತ್ತೆ ನಾನು ಅಕ್ಕಮ್ಮನ ವಚನಗಳನ್ನು ಮುಂದುವರಿಸಿದ ಈ ವಚನವನ್ನು ಓದ್ತೇನೆ. ಕೀಟಕ ವಿಹಂಗ ಮೊದಲಾದ ಆವ ಜೀವವು ಮುಟ್ಟಿದ ಫಲ ಕುಸುಮ ದ್ರವ್ಯಗಳ ಮುಟ್ಟದೆ ಸಂದೇಹವಿದ್ದಲ್ಲಿ ಒಪ್ಪದೆ ತಾ ಮಾಡಿಕೊಂಡ ಕೃತ್ಯಕ್ಕೆ ಆರನೂ ಆರೈಕೆಗೊಳ್ಳದೆ ತಾ ತಪ್ಪಿದಲ್ಲಿ ತಪ್ಪನ್ ಒಳಗಿಟ್ಟುಕೊಳ್ಳಬೇಕೆಂದು ಭಕ್ತರು ಜಂಗಮದ ಬಾಗಿಲು ಕಾಯದ ತಪ್ಪಿದಲ್ಲಿಯೇ ನಿಶ್ಚಯಿಸಿಕೊಂಡು ಮರ್ತ್ಯದ ಕಟ್ಟಳೆ ತಾನೇ ಎಂಬುದು ಕಟ್ಟಾಚಾರ್ಯ ನೇಮ. ಇದು ನಿಷ್ಠೆವಂತರಿಗೆಕ್ಕಿದ ಗೊತ್ತು. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ನೇಮ. ಯಾವುದು ನೇಮ ಅನ್ನೋದನ್ನು ಅಂತರಂಗ ಬಹಿರಂಗ ಏಕವಾಗಿರೋದು ಶುದ್ಧವಾಗಿರೋದು ನೇಮ ಅನ್ನೋದನ್ನು ಅಕ್ಕಮ್ಮ ಮತ್ತೊಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಇಲ್ಲಿ ಯಾವುದು ಆ ಪರಮಾತ್ಮ ಮೆಚ್ಚುವ ನೇಮ ಅನ್ನೋದನ್ನು ಮತ್ತೊಮ್ಮೆ ಈ ವಚನದಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಏನು ಹೇಳ್ತಾರೆ ಅಂತ ಹೇಳಿದರೆ, ಕೀಟಕ ವಿಹಂಗ ಮೊದಲಾದ ಆವ ಜೀವವು ಮುಟ್ಟಿದ ಫಲ ಕುಸುಮಂಗಳ ಮುಟ್ಟದೆ. ಆವ ಜೀವವು ಮುಟ್ಟಿದ ಅಂದರೆ ಅವು ಪಾಲಿಗೆ ಅವುಗಳು ಸ್ವೀಕರಿಸಿದ. ಯಾವ ಜೀವವು, ಬರೀ ಪ್ರಾಣಿ ಪಕ್ಷಿ ಮನುಷ್ಯ ಅಂತ ಅಲ್ಲ, ಪ್ರತಿಯೊಂದು ಜೀವಿಗೂ ಪ್ರಕೃತಿಯಲ್ಲಿ ಅದರದೇ ಆದ ಪಾಲು ಇರುತ್ತೆ. ಆ ಪಾಲನ್ನು ನಾವು ಕಸಿದುಕೊಳ್ಳದೆ ಕೀಟಕ್ಕೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಉಗ್ರ ಜಂತುಗಳಿಗೆ, ಯಾವುದಕ್ಕೆ ಇರಲಿ, ಪ್ರಕೃತಿಯಲ್ಲಿ ಅವುಗಳಿಗೆ ಅವುಗಳದೇ ಆದ ಜಾಗ, ಅವುಗಳದೇ ಆದ ಪಾಲು ಇರುತ್ತೆ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಇಡೀ ಪ್ರಕೃತಿ ಇರೋದು ನನಗೆ ಅನ್ನುವ ಭಾವನೆಯಲ್ಲಿ, ಇಡೀ ಪ್ರಕೃತಿಯ ಸಂಪತ್ತು ಇರೋದು ನನಗೆ ಮಾತ್ರ ಅನ್ನುವ ಭಾವನೆಯಲ್ಲಿ, ಪ್ರಕೃತಿಯ ಇತರ ಜೀವಿಗಳನ್ನು ಲೆಕ್ಕಿಸದೆ ತಾನೊಬ್ಬನೇ ಅನ್ನುವಂತೆ ಬದುಕುವ ಒಂದು ಆಸೆಯನ್ನು ಇಟ್ಕೊಂಡು ಆತ ಮುನ್ನಡೀತಾ ಇದ್ದಾನಲ್ಲ, ಇದು ಪ್ರಕೃತಿಯ ಅಸಮತೋಲನಕ್ಕೆ ಕಾರಣ ಆಗುತ್ತೆ. ಇವತ್ತಿನ ಪ್ರಕೃತಿ ವಿಕೋಪಗಳಿಗೆ ಮೂಲ ಕಾರಣ ಅದೇ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಮನುಷ್ಯ ತಾನು ಬದುಕಿ ಪರರನ್ನು ಬದುಕೋಕೆ ಬಿಡುವ ಒಂದು ಮನಸ್ಥಿತಿಯನ್ನು ಯಾವಾಗ ಗಳಿಸ್ಕೊಳ್ತಾನೋ ಆವಾಗ ಇಡೀ ಪ್ರಕೃತಿ, ಸಮಾಜ, ಪ್ರತಿಯೊಂದು ಜೀವಿಯು ನೆಮ್ಮದಿಯಾಗಿರೋಕ್ಕೆ ಅಥವಾ ತನ್ನ ಪಾಡಿಗೆ ತಾನಿರೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಮನುಷ್ಯ ಹಾಗಿಲ್ಲ, ತಾನು ಮಾತ್ರ ಬದುಕಬೇಕು, ಇನ್ನೊಂದು ಜೀವಿ ಬಗ್ಗೆ ಅವನು ಯೋಚನೆಯೂ ಇಲ್ಲ, ತಾನಾಯಿತು, ತನ್ನ ಕೆಲಸ ಆಯಿತು, ತನ್ನ ಸ್ವಾರ್ಥ ಆಯಿತು. ಅದು ಬಿಟ್ಟರೆ ಮತ್ತೆ ಇನ್ನೊಬ್ಬರು ಬದುಕಲಿ ಬದುಕಬಾರ್ದು ಅನ್ನೋ, ಅಂದರೆ ಇನ್ನೊಬ್ಬರ ಬಗ್ಗೆ ಅವನು ಒಳ್ಳೆಯ ಯೋಚನೆ ಮಾಡೋದು ಬಹಳ ಅಪರೂಪ. ಆತನಿಗೆ ಕೀಳು ಮೇಲು ಅನ್ನುವ ಭಾವವೇ ದೊಡ್ಡದಾಗುತ್ತೆ ಹೊರತು, ನನ್ನ ಜೊತೆಯಲ್ಲಿರೋ ಜೀವಿಗಳು ಅವಕ್ಕೂ ಪ್ರಾಣ ಇದೆ, ಅವಕ್ಕೂ ಹಕ್ಕು ಇದೆ ಅನ್ನೋದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಳಲ್ಲ. ಈ ಸಂದರ್ಭದಲ್ಲಿ ನನಗೊಂದು ಕತೆ ನೆನಪಾಗೋದೇನಪ್ಪ ಅಂತ ಹೇಳಿದ್ರೆ, ಒಂದು ದೊಡ್ಡ ಹಿಮ ಪರ್ವತದಂಥ ಒಂದು ಜಾಗ, ತಣ್ಣನೆಯ ಜಾಗ, ಒಂದು ವಿಮಾನ ಎಲ್ಲೋ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಆ ವಿಮಾನದಲ್ಲಿದ್ದವರೆಲ್ಲ ಅರ್ಧ ಸಾವು ನೋವುಗಳನ್ನು ಅನುಭವಿಸ್ತಾರೆ. ಇನ್ನೊಂದು 4 ಜನ ಎಲ್ಲೋ ಆ ಹಿಮ ಪರ್ವತದಲ್ಲಿ ಉಳ್ಕೊಂಡ್ಬಿಡ್ತಾರೆ, ಇನ್ನೊಂದು 4-5 ಜನ ಉಳ್ಕೊಂಡ್ಬಿಡ್ತಾರೆ. ಅವರಷ್ಟು ಜನ ಹೇಗೋ ಅಲ್ಲಿಂದ ಬರೋ ಪ್ರಯತ್ನ ಮಾಡುವಾಗ ಅಲ್ಲಿ ಏರೋಪ್ಲೇನ್, ಆ ವಿಮಾನ ಎಲ್ಲಿ ಹೋಯಿತು ಏನು ಹೋಯಿತು ಬೇರೆ ಜನರಿಗೂ ಅದ್ರ ಬಗ್ಗೆ ಸುಳಿವು ಸಿಗೋದಿಲ್ಲ. ಕೊನೆಗೆ ಇವರೊಂದಷ್ಟು ಗುಂಪು ನಡ್ಕೊಂಡು ಬರ್ತಾಯಿರ್ತಾರೆ ಅಲ್ಲಿಂದ ಊರಿನ ಕಡೆಗೆ, ನಾಡಿನ ಕಡೆಗೆ ಹೇಗೋ ಒಂದು ಮಾರ್ಗದಲ್ಲಿ ನಡ್ಕೊಂಡು ಬರ್ತಾಯಿರ್ತಾರೆ. ತುಂಬ ಚಳಿಯ ವಾತಾವರಣ ಅಲ್ಲಿ, ತುಂಬ ಚಳಿಯ ವಾತಾವರಣ. ಅವ್ರೇನು ಮಾಡ್ತಾರೆ, ಮುಂದೆ ನಾವು ಬೆಂಕಿ ಹಾಕ್ಕೊಂಡು ಆ ಬಿಸಿಯನ್ನು ತಗೊಳೋಕೆ ಅಂತ ಹೇಳಿ ಒಂದಷ್ಟು ಬೆಂಕಿಗಾಗಿ ಅಲ್ಲೆಲ್ಲ ತಡ್ಕಾಡ್ತಾರೆ. ಅಂಥದ್ದೇನೂ ಅವ್ರಿಗೆ ಸಿಕ್ಕಲ್ಲ. ಕೊನೆಗೆ ಅಲ್ಲೇ ವಿಮಾನದಲ್ಲಿದ್ದ ಕೆಲವು ಕಡ್ಡಿ ಅದು ಸಾಮಾನುಗಳನ್ನೆಲ್ಲ ತಗೊಳ್ತಾರೆ, ಎಷ್ಟೆಷ್ಟಾಗುತ್ತೋ ಅಷ್ಟು ಹಿಡ್ಕೊಳ್ತಾರೆ. ಒಂದು ಬೆಂಕಿ ಹಚ್ಚೋದಕ್ಕೆ ಒಂದು ಬೆಂಕಿ ಪಟ್ಟಣವನ್ನು ತೊಗೊಂಡು ಬರ್ತಾಯಿರ್ತಾರೆ. ತಗೊಂಡು ಬರ್ತಾರೆ, ಸ್ವಲ್ಪ ದೂರ ಬರ್ತಾರೆ, ಬಂದಮೇಲೆ ಬಹಳ ಚಳಿ ಕೊರಿತಾ ಇರುತ್ತೆ ಅವ್ರಿಗೆ, ಆ ಚಳಿಯಲ್ಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸರಿ, ನಾವು ಇಲ್ಲೇ ಎಲ್ಲಾದರೂ ಬೆಂಕಿ ಮಾಡೋಣ ಅಂತ ನಿರ್ಧರಿಸ್ತಾರೆ. 4 ಜನ ಮಾತ್ರ ಇರ್ತಾರಲ್ಲಿ,
ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿ ಆ ಬೆಂಕಿ ಪಟ್ಟಣವನ್ನು ಹಚ್ಚುತ್ತಾರೆ. ಅದು ಆ ಚಳಿಗೆ ಮತ್ತೆ ತಣ್ಣಗಾಗಿರುತ್ತೆ. ಕೊನೆಗೆ ಹಚ್ಚಿ 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 ಯಾವುದೋ ಒಂದು ಕಡ್ಡಿ ಹತ್ಕೊಳ್ಳುತ್ತೆ. ಇಡೀ ಬೆಂಕಿ ಪಟ್ಟಣ ಖಾಲಿ ಆಗುತ್ತೆ. ಒಂದು ಕಡ್ಡಿ ಹತ್ಕೊಳ್ಳುತ್ತೆ, ಬೆಂಕಿ ಹಚ್ಚುತ್ತಾರೆ. ಕತ್ತಲು ಚಳಿ ಎಲ್ಲ ಆ ಬೆಂಕಿಯ ಸುತ್ತ ಅಲ್ಲಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಒಬ್ಬೊಬ್ಬರೇ ತಮ್ಮ ಕೈಯಲ್ಲಿದ್ದ ಕಡ್ಡಿಯನ್ನೋ ವಸ್ತುವನ್ನೋ ಏನೋ ತಂದಿದ್ರಲ್ಲ ಅದನ್ನು ಹಾಕ್ತಾ ಆ ಉರಿಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಆ ಉರಿಯ ಬೆಳಕಲ್ಲಿ ಒಬ್ಬರೊಬ್ಬರು ಮುಖ ನೋಡ್ಕೊಳ್ತಾರೆ. ಒಬ್ಬರೊಬ್ಬರು ಮುಖ ನೋಡಿಕೊಂಡಾಗ ಅಲ್ಲೂ ಅವ್ರಿಗೆ ಏನಪ್ಪ ಅಂದರೆ ಹೇಗೋ ನಾವು ಒಂದು 4-5 ಜನ ಇದ್ದೀವಿ, ಇದನ್ನು ದಾಟಿ ಹೋಗ್ಬಿಟ್ರೆ ಒಟ್ಟಾಗಿ ಹೋಗ್ಬಿಟ್ರೆ ಅನ್ನೋ ಭಾವಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾರೆ, ಅಲ್ಲಿ ಕೂತವನೊಬ್ಬ, ಏ ಅವನು ಜನಿವಾರ ನೋಡು, ಅವನು ಬ್ರಾಹ್ಮಣ, ಅವನು ಬೇಕಾದ್ರೆ ಅವನೇ ಹಾಕಲಿ, ಅವನಿಗೆ ಬಿಸಿ ಕೊಡೋಕ್ಕೋಸ್ಕರ ನಾನೇ ಯಾಕೆ ಸೌದೆ ಹಾಕಲಿ ಅಂತ ಒಬ್ಬ ದಲಿತ ಅಂದ್ಕೊಳ್ತಾನೆ, ಒಬ್ಬ ಶೂದ್ರ ಅಂದ್ಕೊಳ್ತಾನೆ. ಬ್ರಾಹ್ಮಣ ಕೂತಿರ್ತಾನಲ್ಲ ಅವನು, ಅವನು ಯೋಚನೆ ಮಾಡ್ತಾನೆ, ಬೆಂಕಿ ಉರಿತಾ ಇದೆ ಅಲ್ಲಿ ಹಾಕಬೇಕು, ಇನ್ನೇನು ಆರು ಹೋಗ್ಬಿಡ್ತೀವ್ರು ಹಾಕಲಿಲ್ಲ ಅಂದರೆ. ಆದರೆ ಅವನೇನು ಹೇಳ್ತಾ ಅವನೇನು ಯೋಚನೆ ಮಾಡ್ತಾನೆ, ಆ ಬೆಂಕಿಯ ಪ್ರಕಾಶದಲ್ಲಿ ನೋಡ್ತಾನೆ, ಇವನು ದಲಿತ ಅಲ್ವಾ, ಇವನು ನಮ್ಮ ವಿಮಾನದಲ್ಲಿದ್ದ ದಲಿತ ವ್ಯಕ್ತಿ ಅಲ್ವಾ, ಇವನು ನಮ್ಮೂರವನು ಅಲ್ವಾ, ಇವನು ಇವನಿಗೆ ನಾನು ಬೆಂಕಿ ಹಚ್ಚಿ ಹಾಕಿ ಬೆಳಕು ಮಾಡಿಕೊಡ್ಬೇಕು ಇವನಿಗೆ ಅಂತ ಅವನು ಯೋಚನೆ ಮಾಡಿ ಅವನು ಆ ವಸ್ತುವನ್ನು ಹಾಕಲ್ಲ. ಅಲ್ಲಿದ್ದ ಮತ್ತೊಬ್ಬ ಏನು ಮಾಡ್ತಾನೆ, ಅವನು ನೋಡ್ತಾನೆ, ಆತ ನೋಡ್ತಾನೆ, ಆತ ಇಬ್ಬರನ್ನು ನೋಡ್ತಾನೆ, ಓಹೋ ಇವ್ರುಗಳೇ ಇವರಿಬ್ಬರು ಸೇರ್ಕೊಂಡಿನ ಸಾಮಾನ್ಯದವರ ಇವರು, ಅವನು ಮುಸ್ಲಿಂ, ಅವನು ಮುಸ್ಲಿಂ ವಿರುದ್ಧನೇ ಕಿಡಿ ಕಾರ್ತಾರೆ ಈ ಹಿಂದೂಗಳು, ಇವ್ರು ಮೊದಲೇ ಇವ್ರುಗಳಿಗೆ ನಾನು ಯಾಕೆ ಬೆಂಕಿಯನ್ನು ಮಾಡಿಕೊಡ್ಬೇಕು, ಯಾಕೆ ಇವ್ರಿಗೆ ಶಾಖ ಕೊಡಬೇಕು, ನಾನು ಶಾಖ ಕೊಡೋಕ್ಕೆ ನಾನು ಯಾಕೆ ವಸ್ತುಗಳನ್ನ ಹಾಕಬೇಕು ಅಂತ ಅವನು ಅದು ಹಾಕದೆ ಕೈಯಲ್ಲಿ ಇಟ್ಕೊಳ್ತಾನೆ. ಮತ್ತೊಬ್ಬ ಇರ್ತಾನೆ, ಅವನು ನೋಡ್ತಾನೆ, ಮೂರೂ ಜನರನ್ನು ನೋಡ್ತಾನೆ, ಓಹೋ ಇವ್ರಿಗೆಲ್ಲ ನಾನು ಯಾಕಪ್ಪ ಬೆಂಕಿ ಮಾಡಿಕೊಡ್ಬೇಕು, ಇವ್ರುಗಳಿಗೆಲ್ಲ ನಾನು ಬೆಂಕಿ ಮಾಡಿಕೊಟ್ಟು ಇವರು ಬದುಕಿಸೋಕ್ಕೋಸ್ಕರ ನಾನು ಯಾಕೆ ಮಾಡಲಿ, ನನ್ನ ವಸ್ತು ನಾನು ಯಾಕೆ ಹಾಕಲಿ ಅಂತ ಹೇಳಿ ಅವನು ಇಟ್ಕೊಳ್ತಾನೆ. ಹೀಗೆ ಎಲ್ಲರೂ ನಾನು ಯಾಕೆ ಅವನು ನಾನು ಯಾಕೆ ಬದುಕಿಸ್ಲಿ, ಅವನು ನಾನು ಯಾಕೆ ಬದುಕಿಸ್ಲಿ ಅಂತ ಹೇಳಿ ಯಾರೂ ಆ ಬೆಂಕಿಯನ್ನು ಹೆಚ್ಚು ಮಾಡುವ, ಆ ಬೆಂಕಿಗೆ ಮತ್ತಷ್ಟು ವಸ್ತು ಹಾಕಿ ಅದನ್ನು ಬೆಳಗಿಸೋ ಪ್ರಯತ್ನ ಮಾಡೋದಿಲ್ಲ. ಆ ಬೆಂಕಿ ಉರಿತಾ 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 ನಂದು ಹೋಗುತ್ತೀನಿ, ನಂದು ಹೋಗಬೇಕು ಅನ್ನೋ ಸಂದರ್ಭದಲ್ಲೂ ನಾನು ಯಾಕೆ ಮಾಡಲಿ, ಅವನಿಗೆ ನಾನು ಯಾಕೆ ಬೆಳಕು ಕೊಡಲಿ, ಅವನಿಗೆ ನಾನು ಯಾಕೆ ಶಾಖ ಕೊಡಲಿ ಅಂತ ಒಬ್ಬರ ಮೇಲೆ ಒಬ್ಬರಿಗೆ ಹಠದ ಮೇಲೆ ಯಾರೂ ಆ ಬೆಂಕಿಯನ್ನು ಹೆಚ್ಚು ಮಾಡೋ ಪ್ರಯತ್ನ ಪಡೋದಿಲ್ಲ. ಕೊನೆಗೇನಾಗುತ್ತೆ, ಬೆಂಕಿ ಪೂರ್ತಿ ನಂದು ಹೋಗುತ್ತೆ, ಎಲ್ಲ ಅವರ ಕೈಯಲ್ಲಿ ಆ ಕಡ್ಡಿ ಅಥವಾ ಬೆಂಕಿ ಹಾಕುವಂಥ ವಸ್ತುಗಳನ್ನು ಇಟ್ಕೊಂಡೇ ಇದ್ದಾರೆ. ಬೆಂಕಿ ನೊಂದು ಹೋಗ್ಬಿಡುತ್ತೆ. ಆಮೇಲೆ ಏನು ಪ್ರಯತ್ನ ಮಾಡಿದ್ರು ಅವ್ರಿಗೆ ಆ ಮತ್ತೆ ಬೆಂಕಿಯನ್ನು ಉರಿಸೋಕ್ಕಾಗಲ್ಲ. ಅವ್ರ ಕೈಯಲ್ಲಿ ಇಟ್ಕೊಂಡ ಆ ವಸ್ತುಗಳ ಜೊತೆ ಆ ಚಳಿಯ ಕೊರೆತಕ್ಕೆ ಹೊಡೆತಕ್ಕೆ ಹಂಗಂಗೆ ಪ್ರಾಣ ಬಿಡ್ತಾರೆ. ಅಂದರೆ ಮನುಷ್ಯ ಆ ಬೆಂಕಿಯಿಂದ ನನ್ನೊಟ್ಟಿಗೆ ಅವನು ಬದುಕ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ನಾನು ಅವನನ್ನು ಯಾಕೆ ಬದುಕಿಸ್ಲಿ ಅನ್ನುವ ಭಾವದಲ್ಲಿ ಅನ್ನುವ ಸ್ವಾರ್ಥದಲ್ಲಿ ಎಲ್ಲರ ಅವನತಿಗೆ ಕಾರಣ ಆಗ್ತಾನೆ. ಹೇಗಾಗಿ ಇದು ಸುಮ್ಮನೆ ಒಂದು ಉದಾಹರಣೆ ಕತೆ ಅಂದರೆ ಮನುಷ್ಯನ ಸ್ವಭಾವ ಇಂಥದ್ದಾಗಿರುವಾಗ ಇಂಥವರನ್ನು ಭಗವಂತ ಹೇಗೆ ಮೆಚ್ಚುತ್ತಾನೆ? ಖಂಡಿತ ಇಲ್ಲ. ಪ್ರಕೃತಿಯಲ್ಲಿ ಎಲ್ಲರಿಗೂ ಪಾಲಿದೆ, ಎಲ್ಲರಿಗೂ ಬದುಕುವ ಹಕ್ಕಿದೆ, ಎಲ್ಲ ಜೀವಿಗೂ ಬದುಕುವ ಹಕ್ಕಿದೆ, ಹಾವುಗಳಿಗೆ ಜಂತುಗಳಿಗೆ ಎಲ್ಲಕ್ಕೂ ಇದೆ. ಅವುಗಳ ಪಾಲನ್ನು ನಾವು ಕಸಿದುಕೊಳ್ಳದೆ, ನಾವು ಅವುಗಳಿಂದ ಕಿತ್ತುಕೊಳ್ಳದೆ ಕಾಡನ್ನು ಎಷ್ಟು ಮನುಷ್ಯ ದುರಾಸೆಯಿಂದ ಕಾಡನ್ನು ನಾಶ ಮಾಡೋ ಮೂಲಕ ಬರೀ ಕಾಡು ನಾಶ ಮಾಡ್ತಾ ಇಲ್ಲ ಅವನು, ಬರೀ ಮರಗಳನ್ನು ಗಿಡಗಳನ್ನು ನಾಶ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ಎಷ್ಟು ಸಾವಿರಾರು ಜೀವಿಗಳನ್ನು ಕೊಲ್ತಾ ಇದ್ದಾನೆ, ನಾಶ ಮಾಡಿ ಅವುಗಳ ನೆಲೆಯನ್ನು ಕಿತ್ಕೊಳ್ತಾ ಇದ್ದಾನೆ, ಅವುಗಳ ಆಹಾರವನ್ನು ಕಿತ್ಕೊಳ್ತಾ ಇದ್ದಾನೆ. ಅದರ ಫಲವನ್ನು ಆತನೂ ಅನುಭವಿಸ್ತಾನೆ. ಇದು ಯಾವತ್ತೂ ಮಾಡಿದ್ದುಣ್ಣು ಮಹಾರಾಯ ಅಂತ ಎಲ್ಲೂ ಹೋಗಲ್ಲ. ಮನುಷ್ಯನ ದುರಾಸೆ ಕೊನೆಗೆ ಮನುಷ್ಯನನ್ನೇ ತಿನ್ನುತ್ತೆ ಅನ್ನೋದಕ್ಕೆ ಈಗಾಗಲೇ ನಾವು ಉದಾಹರಣೆ ನೋಡಿದ್ದೀವಿ. ಆದರೂ ಇದು ನಮಗೆ ಅರ್ಥ ಆಗಬೇಕು. ಏನು ಅರ್ಥ ಆಗಬೇಕು? ಪ್ರಕೃತಿಯಲ್ಲಿ ಮನುಷ್ಯರಿಗಲ್ಲದೆ ಇತರ ಎಲ್ಲ ಜೀವಿಗಳಿಗೂ
ತಮ್ಮದೇ ಆದ ಪಾಲು, ತಮ್ಮದೇ ಆದ ಬದುಕುವ ಹಕ್ಕು ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವುಗಳನ್ನು ನಾವು ಕಸಿದುಕೊಳ್ಳಬಾರದು ಅನ್ನೋದನ್ನು ಅಕ್ಕಮ್ಮ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಆ ಮೊದಲಾದ ಜೀವವು, ಆವ ಜೀವವು ಮುಟ್ಟಿದ ಫಲ ಕುಸುಮಂಗಳ ಮುಟ್ಟದೆ, ಅವುಗಳು ಮುಟ್ಟಿದ ಅವುಗಳ ಪಾಲಿಂದದು, ಅವುಗಳಿಗೆ ಇರುವಂಥ ಫಲಗಳನ್ನು, ಕುಸುಮಗಳನ್ನು, ಜಾಗವನ್ನು, ಬದುಕುವ ಹಕ್ಕನ್ನು ನಾವು ಕಸಿದುಕೊಳ್ಳದೆ ಸಂದೇಹವಿದ್ದಲ್ಲಿ ಒಪ್ಪದೆ. ಸಂದೇಹವಿದ್ದಲ್ಲಿ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ನಂಬಿಕೆ ಇರಬೇಕು. ಏನು ಮಾಡಿದ್ರೂ ನಂಬಿಕೆ ಇರಬೇಕು. ಸಂದೇಹ ಇದ್ದರೆ ಯಾವ ವಿಚಾರವನ್ನು ನಾವು ಒಪ್ಪಬಾರದು. ಭಗವಂತ ಯಾವುದೇ ಆಗಲಿ, ಸಂದೇಹದಿಂದ ನಾವು ನಡ್ಕೊಂಡ್ರೆ ಏನು ಅಪಾಯ ಆಗುತ್ತೆ ಅನ್ನೋದನ್ನು ನಾನು ಬಹಳ ವಿವರವಾಗಿ ವಿವರಿಸಿದ್ದೀನಿ. ಆದ್ದರಿಂದ ಸಂದೇಹವಿಲ್ಲದೆ ಬಿದ್ದಲ್ಲಿ ಒಪ್ಪದೆ, ತಾ ಮಾಡಿಕೊಂಡ ಕೃತ್ಯಕ್ಕೆ ಆರನು, ಅಂದರೆ ತಾನೇನಾದರೂ ತಪ್ಪು ಮಾಡಿದಾಗ ಅದನ್ನು ಯಾರ ಮೇಲಾದರೂ ಹೇಳಿದೆ. ಅಂದರೆ ಮನುಷ್ಯನ ಸ್ವಭಾವ ಏನು ಅಂತ ಹೇಳಿದ್ರೆ, ತಾನೇನಾದರೂ ತಪ್ಪು ಮಾಡಿದ್ರೆ ಅದನ್ನು ಯಾರ ಮೇಲಾದರೂ ಹಾಕೋಕೆ ಕಾಯುವಂಥದ್ದು, ಕಾರಣ ಹುಡುಕುವಂಥದ್ದು. ಅಥವಾ ನಾನು ಉದಾಹರಣೆ, ಒಬ್ಬ ವಿದ್ಯಾರ್ಥಿ ಏನೋ ಫೇಲ್ ಆಗಿಬಿಟ್ಟು ವಿದ್ಯಾರ್ಥಿಗೆ ಏನಾದರೂ ಕೇಳಿದ್ರೆ, ಯಾಕೋ ಫೇಲ್ ಆದೆ, ಅವನು ಹೇಳೋದು ಮೊದಲನೇ ನಮ್ಮ ಕಾಲೇಜೇ ಸರಿಗಿಲ್ಲ, ಎರಡನೇದು ನಮ್ಮ ಮೇಷ್ಟ್ರು ಸರಿ ಪಾಠನೇ ಮಾಡಲಿಲ್ಲ, ನಿನ್ನ ಜೊತೆಯಲ್ಲಿದ್ದು ಬೇರೆ ವಿದ್ಯಾರ್ಥಿಗಳೆಲ್ಲ ಪಾಸ್ ಆಗಿದ್ದಾರಪ್ಪ, ಕಾಲೇಜು ಮೇಷ್ಟ್ರು ಅಂತ ಹೇಳ್ತೀಯ ಅಂದರೆ ಮತ್ತಿನ್ನೊಂದು ಕಾರಣ ಹುಡುಕ್ತಾನೆ. ಅವನು ಓದದೇ ಇರೋದು ಅವನ ತಪ್ಪು, ಆದರೆ ಆ ತಪ್ಪ ನಿನ್ನೇನೋ ಹೇಳ್ತಾನೆ, ನಮ್ಮ ಮನೇಲಿ ಪ್ರಾಬ್ಲಮ್, ನನಗೆ ಓದೋಕ್ಕಾಗಲಿಲ್ಲ. ಏನು ಪ್ರಾಬ್ಲಮ್ಮು? ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ. ಅಥವಾ ಇನ್ನೊಂದು, ಇನ್ನೇನೋ ಒಂದು ಕಾರಣವನ್ನು ಹೇಳೋದಿದೆಯಲ್ಲ. ಯಾರು ಕಾರಣಗಳನ್ನು ಹೇಳ್ತಾರೋ, ಯಾರು ನೆಪಗಳನ್ನು ಹುಡುಕ್ತಾರೋ, ಅವರು ಯಾವ ಥರದ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೋಬೇಕಿದ್ದ, ತಪ್ಪು ಮಾಡೋದು ಸಹಜ, ಯಾವಾಗಲೂ ಒಂದೊಂದ್ಸರಿ ತಪ್ಪು ಮಾಡಿಬಿಡ್ತೀವಿ. ಆದರೆ ತಪ್ಪು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಅಂತ ಅಕ್ಕಮ್ಮ ಬಹಳ ನಿಷ್ಠುರವಾಗಿ ಒಂದು ವಚನದಲ್ಲಿ ಹೇಳ್ತಾರೆ, ಇದನ್ನು ನಾವು ಮಾತಾಡಿದ್ದೀವಿ ಆಗಲೇ. ಆದರೂ ತಪ್ಪು ಮಾಡಿದ ಮೇಲೆ ತಪ್ಪನ್ನು ಒಪ್ಪಿಕೊಳ್ಳಬೇಕು, ತಪ್ಪನ್ನು ತಿದ್ದುಕೊಳ್ಬೇಕು. ಫೇಲ್ ಆದೆ, ಯಾಕೆ ಫೇಲ್ ಆದೆ ಅಂತ ಕೇಳಿದ್ರೆ, ನಾನು ಸರಿಯಾಗಿ ಓದಲಿಲ್ಲ ಅದಕ್ಕೆ ಫೇಲ್ ಆದೆ, ನಾನಿನ್ನು ಮುಂದೆ ಓದ್ತೀನಿ, ತಿದ್ದುಕೊಳ್ಬೇಕು. ಅದು ಬಿಟ್ಟು ನಮ್ಮ ಕಾಲೇಜ್ ಸರಿಗಿಲ್ಲ, ನಮ್ಮ ಮೇಷ್ಟ್ರು ಸರಿ ಇಲ್ಲ, ನಮ್ಮ ಮನೇಲಿ ಸರಿ ಇಲ್ಲ. ಬಹಳ ಪೇರೆಂಟ್ಸ್ಗಳು, ಅದರಲ್ಲಿ ಅಪ್ಪ ಅಮ್ಮಂದರು ಹೇಳೋದೇನು ಅಂದರೆ, ತಮ್ಮ ಮಗನ ತಪ್ಪನ್ನು ಅವ್ರು ಯಾವತ್ತೂ ಒಪ್ಕೊಳ್ಳಲ್ಲ. ಇಲ್ಲ, ನನ್ನ ಮಗ ಒಳ್ಳೆಯವನೇ, ನನ್ನ ಮಗಳು ಒಳ್ಳೆಯವಳೆ, ಅವಳು ತುಂಬ ಜಾಣೆ, ತುಂಬ ಚೆನ್ನಾಗಿ ಓದ್ತಿದ್ಲು, ಆದರೆ ಅವಳು ಫ್ರೆಂಡ್ಸ್ ಇದ್ದಾರೆ ನೋಡಿ, ಆ ಫ್ರೆಂಡ್ ಸರ್ಕಲ್ ಇದೆ ನೋಡಿ, ಅವರಿಂದ ಅವನು ಹಾಳಾಗ್ಬಿಟ್ಟ. ಎಲ್ಲ ಅಪ್ಪ ಅಮ್ಮನ ಮಾತು ಇದೆ, ಆದರೆ ಅವ್ರ ಅಪ್ಪ ಅಮ್ಮನೂ ಅದೇ ಹೇಳ್ತಿರ್ತಾರೆ, ನನ್ನ ಮಗ ಒಳ್ಳೆಯವಳು, ನನ್ನ ಮಗಳು ಒಳ್ಳೆಯವಳು, ಆದರೆ ಅವ್ರ ಫ್ರೆಂಡ್ಸ್ ಇದ್ದಾರೆ ನೋಡಿ ಅಂತ. ಹೀಗೆ ಕಾರಣಗಳನ್ನು, ನೆಪಗಳನ್ನು ಹೇಳದೆ ತಪ್ಪು ತಪ್ಪು, ನಾನೇನಾದರೂ ತಪ್ಪು ಮಾಡಿದ್ರೆ ಅದನ್ನು ಯಾರಲ್ಲೂ ಯಾರ ಮೇಲೂ ಹಾಕದೆ ಅದನ್ನು ಒಪ್ಪಿಕೊಂಡು, ತಪ್ಪಿದ್ದಲ್ಲೇ ತಮ್ಮೊಳಗಿಟ್ಟುಕೊಂಡು, ಅಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಳ್ಬೇಕು. ಅಂತರಾತ್ಮಕ್ಕೆ ಅರ್ಥ ಆಗುತ್ತೆ ನೀನು ತಪ್ಪು ಮಾಡಿದೀಯಾ ಅಂತ. ಅದನ್ನು ಒಪ್ಪಿಕೊಳ್ಬೇಕು. ತಪ್ಪನ್ನು ಒಪ್ಪಿಕೊಳ್ಳೋದೇ ಧೈರ್ಯ. ತಪ್ಪು ಮಾಡಿದ ಮೇಲೆ ತಪ್ಪನ್ನು ಒಪ್ಪಿಕೊಂಡು ತಿದ್ದು ನಡೆಯೋದಿದೆಯಲ್ಲ, ಅದು ಸರಿಯಾದ ಮಾರ್ಗ. ತಪ್ಪು ಮಾಡಿದ್ದೀನಿ ಅಂತ ಆ ತಪ್ಪನ್ನು ಮುಚ್ಚಾಕೋಕೆ ಮತ್ತೊಂದು ತಪ್ಪು ಮಾಡೋದು ಅಂದರೆ ಆ ತಪ್ಪಿನ ಸರದಿಯನ್ನು ನಾವು ಮಾಡಬೇಕಾಗುತ್ತೆ, ಮಾಲೆಯನ್ನು ಪೋಣಿಸ್ಬೇಕಾಗತ್ತೆ ನಾವು, ತಪ್ಪುಗಳ ಮಾಲೆಯನ್ನು. ಹಾಗಲ್ಲದೆ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಂಡಾಗ ತಿದ್ದುಕೊಂಡು ನಡೆಯೋದಿದೆಯಲ್ಲ, ಅದು ಒಂದು ಬದುಕಿನ ಒಂದು ಸರಿಯಾದ ಮಾರ್ಗ. ಅದಕ್ಕಾಗಿ ಭಕ್ತರು ಜಂಗಮದ ಬಾಗಿಲ ಕಾಯದೆ, ಅಂದರೆ ನಾನು ತಪ್ಪು ಮಾಡಿದ್ದೀನಿ, ನನಗೆ ಅರ್ಥ ಆಗ್ತಾ ಇದೆ, ಆದರೆ ತಪ್ಪ ಇದು ಅಂತ ಒಂದ್ಸತಿ ಕೇಳೋಣಪ್ಪ, ಭಕ್ತರನ್ನು, ಜಂಗಮರನ್ನು, ದೊಡ್ಡವ್ರನ್ನ ಕೇಳೋಣ. ತಪ್ಪು ಅಂತ ನನಗೆ ಅನಿಸಿದ್ರು ಮತ್ತೆ ಯಾರನ್ನಾದರೂ ಕೇಳಿ, ಅಂದರೆ ಸಮರ್ಥನೆ ಕೊಟ್ಕೊಳ್ಳೋದು ತಮಗೆ ತಾವು. ನಾನೇನೋ ಓದಬೇಕಾಗಿತ್ತು, ಓದಿದ್ದೆ, ಸ್ವಲ್ಪ ಓದಿದ್ದೆ, ನನ್ನ ತಪ್ಪ ಅಂತ ಕೇಳೋದು. ಅಂದರೆ ಗೊತ್ತವನಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ವಿದ್ಯಾರ್ಥಿಗೆ, ಆದರೂ ಅದನ್ನು ತಪ್ಪಲ್ಲ ಅಂತ ಸಮಾಧಾನ ಪಟ್ಕೊಳ್ಳೋಕ್ಕೆ ಯಾರನ್ನಾದರೂ ಕೇಳೋದಿದೆಯಲ್ಲ. ಈ ಥರದ ಗುಣವನ್ನು ಬಿಟ್ಟು ಬದುಕೋದೆ, ಅಂದರೆ ಮರ್ತ್ಯರ ಕಟ್ಟಳೆ, ಮನುಷ್ಯರ ಈ ಥರದ ನಡವಳಿಕೆಯನ್ನು ಬಿಟ್ಟು ನಡೆಯೋದೇ ಆಚಾರವಂತನ ಲಕ್ಷಣ, ಅದೇ ನೇಮ ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಪಾಲು ಇದೆ. ಆ ಪಾಲನ್ನು ಕಸಿದುಕೊಳ್ಳದೆ ತನ್ನ ತಪ್ಪನ್ನು ತಾನು ಒಪ್ಪಿಕೊಂಡು, ನಡ್ಕೊಳ್ಳೋದಿದೆಯಲ್ಲ, ಅದೇ ಸರಿಯಾದ ನಿಯಮ ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ.
ಮತ್ತೊಂದು ವಚನ ಏನಪ್ಪ ಅಂತ ಹೇಳಿದ್ರೆ ಸಂಗ್ರಹ ಬುದ್ಧಿ. ನಾನೇನು ಅರಿಷಡ್ವರ್ಗ ಹೇಳುವಾಗ ಕಾಮ ಲೋಭ ಅಂತ ಹೇಳಿದೆ ಅಂದರೆ ನನಗೆ ಬೇಕು 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 ಅನ್ನುವ ಆಸೆ. ಆ ಬೇಕು ಅನ್ನುವ ಆಸೆಯನ್ನು ಬಿಟ್ಟರೆ ಮಾತ್ರ ನಾವು ಭಗವಂತನಿಗೆ ಸಲ್ಲೋಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಅಕ್ಕ ಬಹಳ ಸುಂದರವಾಗಿ ಹೇಳ್ತಾರೆ. ಅದಕ್ಕೂ ಮುಂಚೆ ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ಅವರಿಗೆ ಎಲ್ಲ ಅನ್ನುವಂಥ ಭಾವ ಇದೆಯಲ್ಲ ಅದು. ಅದಕ್ಕೊಂದು ಉದಾಹರಣೆ, ನಾನು ಸ್ವಲ್ಪ ದಿನಗಳ ಹಿಂದೆ ಯಾವುದೋ ದೂರದರ್ಶನದಲ್ಲಿ ನೋಡಿದ್ದೇನಪ್ಪ ಅಂದರೆ ಒಬ್ಬ ದೊಡ್ಡ ಉದ್ಯಮಿ, ಆತ ಕೋಟ್ಯಾಧೀಶ, ತನ್ನೆಲ್ಲ ಸಂಪತ್ತನ್ನೆಲ್ಲ ಮಗ ಆತನ ಹೆಸರಿಗೆ ಬರ್ಕೊಂಬಿಟ್ಟಿದ್ದಾನೆ, ಮಾಡಿಸ್ಕೊಂಬಿಟ್ಟಿದ್ದಾನೆ. ತನ್ನ ಹೆಸರಿಗೆ ಮಾಡಿಕೊಂಡು ಆ ಉದ್ಯಮಿಯ ಪಾಲಿಗೆ ಯಾವ ಆಸ್ತಿಯೂ ಇಲ್ಲ. ಅವನು ರೋಡಿಗೆ ಬಿದ್ದಿದ್ದಾನೆ, ಮಗ ಎಲ್ಲ ಮಾಡಿಕೊಂಡು ಅವನನ್ನು ಅಪ್ಪನನ್ನು ಆಚೆ ಹಾಕ್ಬಿಟ್ಟಿದ್ದಾನೆ, ಆಚೆ ಹಾಕ್ಬಿಟ್ಟಿದ್ದಾನೆ. ಈಗ ಅಷ್ಟು ದೊಡ್ಡ ಉದ್ಯಮಿ, ಅಷ್ಟು ಕೋಟ್ಯಾಧೀಶನಾಗಿದ್ದವನು ಇವತ್ತು ಮನೆ ಇಲ್ಲದೆ ರಸ್ತೆಗಳಲ್ಲಿ ಅಲಿಯುವಂಥ ಪರಿಸ್ಥಿತಿ ಬಂದಿದೆ ಅಂತ ಟಿ ವಿನಲ್ಲಿ ನಾವು ನೋಡ್ತಾ ಇದ್ವಿ. ಆಗ ಅನಿಸಿದ್ದೇನು ಅಂದರೆ, ಅಯ್ಯೋ ಪಾಪ ಎಂಥ ಮಗ ಇವನು, ಅವನಪ್ಪನನ್ನು ಆಚೆ ಹಾಕ್ಬಿಟ್ನಲ್ಲ ಅಂತ ಕೆಲವ್ರಿಗೆ ಅನಿಸಿದ್ರು. ನಿಜವಾಗಿ ಯೋಚನೆ ಮಾಡೋದಾದರೆ ಅವನಿಗೆ ಸರಿಯಾದ ಶಾಸ್ತಿನೇ ಆಯ್ತೇನೋ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಷ್ಟು ಕೋಟ್ಯಾಧೀಶ, ಅಷ್ಟು ಸಂಪತ್ತನ್ನು ಹೊಂದಿದವನು, ಎಲ್ಲ ನನ್ನ ಮಗನಿಗೆ ಇರಲಿ ಅನ್ನುವ ಆತನ ಲೋಭ, ಆತನ ಆಸೆ ದುರಾಸೆಗಿಂತ ಬಿಟ್ಟು ಒಂದು ನಾಲ್ಕು ಜನರಿಗೆ ಉಪಕಾರ ಮಾಡಿದರೆ, ಒಂದು ನಾಲ್ಕು ಅನಾಥಾಶ್ರಮ, ಒಂದು ನಾಲ್ಕು ಆಸ್ಪತ್ರೆ, ಒಂದು ನಾಲ್ಕು ಈ ಥರ ವೃದ್ಧಾಶ್ರಮಗಳು, ಈ ಥರದ ಒಂದಿಷ್ಟು ಸಮಾಜಕ್ಕೆ ಅನುಕೂಲವಾದ ಕೆಲಸಗಳನ್ನು ಆತ ಮಾಡಿದರೆ, ಈತ ಬೀದಿಗೆ ಬಿದ್ದಾಗ ಆತನಿಂದ ಸಹಾಯ ಪಡೆದ ಬಾಹುಗಳು ಆತನನ್ನು ಆತ್ಕೊಳ್ತಿರ್ಲಿಲ್ವೇ, ಆತನಿಗೆ ಆಸರೆ ಆಗ್ತಿರ್ಲಿಲ್ವೇ, ನಮ್ಮ ದುರಾಸೆ ನನ್ನ ಮಗನಿಗೆ ನನಗೇ ಅಂತ ಕೂಡಿಟ್ಟ ಸಂಪತ್ತು ಇವನನ್ನು ಬೀದಿಗೆ ಬೀಳೋ ಥರ ಮಾಡ್ತಲ್ಲ, ಅದು ಮಗನ ತಪ್ಪಲ್ಲ, ಅದು ಮಗನ ಮಗ ಅವನು ಅವನು ಅಪ್ಪನ ಬುದ್ಧಿ ತಾನೇ ಅವನಿಗೂ, ಅವನು ಎಲ್ಲ ನನಗೆ ಅಂತ ಮಾಡಿಕೊಂಡ. ಹಾಗಾಗಿ ಇದು ಒಂದು ನಾವು ಕಲ್ತ್ಕೊಳ್ಬೇಕು ಪಾಠ ಇದು ಏನಪ್ಪ ಅಂತ ಹೇಳಿದ್ರೆ, ನಾವು ಸಂಗ್ರಹಿಸಬೇಕು ನಿಜ ಎಷ್ಟನ್ನು ಇವತ್ತಿಗಾಗುವಷ್ಟನ್ನು. ಅದರಲ್ಲೂ ವಚನಕಾರರು ಅದನ್ನು ಹೇಳಲ್ಲ, ಸಂಗ್ರಹಿಸಬಾರ್ದು ಅನ್ನೋದನ್ನೇ ಹೇಳುವಂಥದ್ದು. ಏನು ಹೇಳ್ತಾರೆ ಅಂದರೆ, ಸಂಗ್ರಹ ಬುದ್ಧಿ ಬಿಡಿ, ನಿಮಗೆ ನಿಮ್ಮ ಕಾಯಕದ ಮೇಲೆ ನಂಬಿಕೆ ಇರಲಿ, ನಿಮ್ಮ ದುಡಿಮೆ ಮೇಲೆ ನಂಬಿಕೆ ಇರಲಿ. ಒಂದು ಸತ್ಯ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಯಾರು ದುಡಿದೆ ಅನ್ನ ತಿನ್ನಕ್ಕಾಗಲ್ಲ ಅಂತ ಸರ್ವಜ್ಞ ಒಂದು ವಚನ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಾಯಕ ಮಾಡುವವನ ಆಯತವ ನೋಡಿರೋ, ಕಾಯಕವ ಬಿಟ್ಟ ಮರುಗಳಿಗೆ ಕಪ್ಪರದ ಬಕ್ಕು ಕಾಣ ಸರ್ವಜ್ಞ ಅಂತ. ಇದು ಸರ್ವಜ್ಞನ ಒಂದು ವಚನ. ಏನಂಗಂದ್ರೆ ಅರ್ಥ ಅಂದರೆ, ಕಾಯಕ ಮಾಡುವವನ ಆಯತವ ನೋಡಿರೋ, ಕೆಲಸ ಮಾಡಿ ತಿನ್ನೋನ ಸ್ವಾಭಿಮಾನ ನೋಡಿ, ಅವನು ಗತ್ತನ್ನು ನೋಡಿ, ಆದರೆ ಆ ಕಾಯಕ ಬಿಟ್ಟ ಮರುಗಳಿಗೆ, ಕೆಲಸ ಮಾಡೋದನ್ನು ಬಿಟ್ಟರೆ, ದುಡಿಮೆಯನ್ನು ಬಿಟ್ಟರೆ, ನಿನ್ನ ಕೈಯಲ್ಲಿ ಕಪ್ಪರದ ಬಕ್ಕು ಅಂದರೆ ಕೇವಲ ಭಿಕ್ಷಾಪಾತ್ರೆ ಮಾತ್ರ ಇರುತ್ತೆ, ಅದು ಬಿಟ್ಟರೆ ಮತ್ತೇನೂ ನಿನ್ನ ಪಾಲಿಗೆ ಇರಲ್ಲ. ಹೆಂಗಪ್ಪ ಭಿಕ್ಷಾಪಾತ್ರೆ? ಏ ಇಲ್ಲ ಅಲ್ಲ, ನಮ್ಮಪ್ಪ ಮಾಡಿದ ಕೋಟಿ ಇದೆ, ನಮ್ಮ ತಾತ ಮಾಡಿದ ಕೋಟಿ ಕೋಟಿ ಇದೆ, ನಮ್ಮ ಮಾವ ಬೇರೆ ನನಗೆ ಲಕ್ಷ ಲಕ್ಷ ವರದಕ್ಷಿಣೆ ಕೊಟ್ಟಿದ್ದಾನೆ. ಏನು ಅನ್ಕೊಂಡ್ರೂ ಅದು ಅಪ್ಪನ ಭಿಕ್ಷೆ, ತಾತನ ಭಿಕ್ಷೆ, ಮಾವನ ಭಿಕ್ಷೆಯೇ ಹೊರತು ಅದು ನಿನ್ನ ಸೊತ್ತು, ನಿನ್ನ ದುಡಿಮೆ, ನಿನ್ನ ಅನ್ನ ಆಗೋಕೆ ಸಾಧ್ಯ ಇಲ್ಲ. ಅಂದರೆ ಯಾಕೆ ಸರ್ವಜ್ಞ ಈ ಮಾತನ್ನು ಹೇಳ್ತಾನೆ ಅಂದರೆ, ನೀನು ಅನ್ನ ತಿನ್ನಬೇಕಾದ್ರೆ ನೀನೇ ದುಡಿದು ತಿನ್ನು, ಇಲ್ಲ ಅಂದರೆ ಅದು ಭಿಕ್ಷೆಯ ಅನ್ನವೇ ಸರಿ ಅಂತ ಹೇಳಿ. ಅಂದರೆ ನೀನು ಕಾಯಕದಲ್ಲಿ ಮನಸ್ಸನ್ನು ಇಡು, ದುಡಿ, ನೀನು ದುಡಿಮೆಯಲ್ಲಿ ನಂಬಿಕೆಯನ್ನು ಹೊಂದು. ಎಷ್ಟು ಕೋಟಿ ಇರಲಿ ನೋಡಿ, 1000 ರೂಪಾಯಿ ಅಪ್ಪ 1000 ರೂಪಾಯಿ ಸಂಪಾದನೆ ಮಾಡ್ತಿದ್ರಲ್ಲಿ ಜೀವನ ಮುಗಿಸಿದ್ರೆ ಮಗ ಇನ್ನು ಸ್ವಲ್ಪ ಜಾಸ್ತಿ ದುಡಿಬೋದು, ಹೆಚ್ಚು ದುಡಿಬೋದು, ಒಟ್ಟಲ್ಲಿ ಅವನ ಜೀವನ ಅವನು ರೂಪಿಸ್ಕೊಳ್ತಾನೆ. ಲಕ್ಷಾಧೀಶನ ಮಗ ಲಕ್ಷಾಧೀಶನ ಉಳಿಸ್ಕೊಳ್ಳೋಕ್ಕೋಸ್ಕರನಾದರೂ ಅವನು ದುಡಿಬೇಕಾಗತ್ತೆ. ಕೋಟ್ಯಾಧೀಶನ ಮಗ ಏನು ಮಾಡ್ತಾನೆ, ಕೋಟ್ಯಾಧೀಶ ಕೋಟ್ಯಾಧಿಪತಿ ಇದೆ ಅಂತ ಅವನು ಸುಮ್ಮನೆ ತಿನ್ನೋಕ್ಕಾಗತ್ತಾ? ಇಲ್ಲ, ಅವನು ಕೋಟ್ಯಾಧೀಶನ ಮಗ ಕೋಟ್ಯಾಧಿಪತಿಯಾಗಿ ಉಳ್ಕೊಳ್ಳೋಕೆ ಅವನು ದುಡಿಬೇಕಾಗತ್ತೆ. ಒಟ್ಟಲ್ಲಿ 1000 ರೂಪಾಯಿಗೆ ದುಡಿಯೋನು, 100 ರೂಪಾಯಿಗೆ ದುಡಿಯೋನು, ಲಕ್ಷಕ್ಕೆ ದುಡಿಯೋನು, ಕೋಟಿಗೆ ದುಡಿಯೋನು, ಒಟ್ಟು ದುಡಿಮೆ ಅಂತೂ ತಪ್ಪಿದ್ದಲ್ಲ. ದುಡಿಮೆ ಮಾಡಲೇಬೇಕು, ದುಡಿಮೆ ತಪ್ಪಿತ್ತು ಅಂದರೆ ಅದು ಭಿಕ್ಷಾ ಅನ್ನ ಅಷ್ಟೇ. ಹಾಗಾಗಿ ಅಕ್ಕಮ್ಮ ಏನು ಹೇಳ್ತಾರೆ ಇಲ್ಲಿ ಅಂತ ಹೇಳಿದ್ರೆ, ನಿನ್ನ ಕಾಯಕದಲ್ಲಿ ನಂಬಿಕೆ ಇಡು, ಕಾಯಕವನ್ನು ನಂಬಿ ಬದುಕು, ಸಂಗ್ರಹ ಬುದ್ಧಿಯನ್ನು ಬಿಡು. ನಾಳೆಗೆ
ನಾಡಿದ್ದಕ್ಕೆ ನನಗೆ, ನನ್ನ ಮಗನಿಗೆ, ನನ್ನ ಮೊಮ್ಮಗನಿಗೆ, ಇನ್ನು ಮೊಮ್ಮಗನಿಗೆ 10 ತಲೆಮಾರು ತಿಂದರೂ ಕರಗದೇ ಇರುವಷ್ಟು ಸಂಪತ್ತನ್ನು ಕೂಡಿಡೋರಿಗೆ ಅಕ್ಕಮ್ಮನ ಈ ವಚನ ಏನು ಹೇಳುತ್ತೆ ಅಂದರೆ ನಾಳೆಗೂ ಇಡಬೇಡ ನೀನು ಅಂತ. ನಾಳೆಗೆ ಅನ್ನೋದಿಲ್ಲ, ನಾಳೆ ಅನ್ನೋದೇ ಗ್ಯಾರಂಟಿ ಇಲ್ಲ ನಮ್ಮೆಲ್ಲರ ಪಾಲಿಗೆ. ಇವತ್ತು ನಾನಿದ್ದೀನಿ ಇಷ್ಟೇ ಸತ್ಯ, ಇರುವಷ್ಟು ಹೊತ್ತು ಇರುವಷ್ಟು ಸಮಯ ನೀನು ಏನಾದರೂ ಒಳ್ಳೆಯದನ್ನು ಮಾಡು, ಇರುವಷ್ಟು ಸಮಯ ನೀನು ದುಡಿ, ಕಾಯಕವನ್ನು ಮಾಡು, ದಾಸೋಹವನ್ನು ಮಾಡು, ಸಮಾಜಕ್ಕೆ ಸೇವೆಯನ್ನು ಮಾಡು. ನಾಳೆಗೆ ಅನ್ನುವ ಸ್ವಾರ್ಥ, ನಾಳೆಗೆ ನಾಡಿದ್ದಕ್ಕೆ ಅಂತ ಇಟ್ಕೊಂಡ್ರೆ ನಾಳೆಯೇ ನಿನಗೆ ನಿಶ್ಚಿತ ಇಲ್ಲ ಅಲ್ವಾ? ಅದರಿಂದ ಅಕ್ಕಮ್ಮ ಹೇಳೋದೇನು, ಸಂಗ್ರಹ ಬುದ್ಧಿಯನ್ನು ಬಿಡು, ಕಾಯಕದಲ್ಲಿ ನಿಷ್ಠೆಯನ್ನು ಹೊಂದು, ದುಡಿಮೆಯಲ್ಲಿ ತಲ್ಲೀನತೆಯನ್ನು ಹೊಂದು. ಅದನ್ನು ಅಕ್ಕಮ್ಮ ಈ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ನೋಡಿ ಏನಪ್ಪ ಅಂತ ಹೇಳಿದರೆ, ಖಂಡಿತ ಕಾಯಕದ ವ್ರತಾಂಗಿಯ ಮಾಟದ ಇರುವೆಂತೆಂದೆಡೆ, ಖಂಡಿತ ಕಾಯಕದ ವ್ರತಾಂಗಿಯ ಮಾಟದ ಇರವೆಂತೆಂದೊಡೆ, ಕೃತ್ಯದ ನೇಮದ ಸುಯಿದಾನವ ಅಚ್ಚೊತ್ತಿದಂತೆ ತಂದು, ಒಡೆಯರ ಭಕ್ತರ ತನ್ನ ಮಡದಿ ಮಕ್ಕಳು ಸಹಿತವಾಗಿ ಒಡಗೂಡಿ ಎಡೆ ಮಾಡಿ, ಗಡಿಗೆ ಭಾಜನದಲ್ಲಿ ಮತ್ತೊಂದೆಡೆಗೆ ಈಡಿಲ್ಲದಂತೆ, ಬಿಡು ಮುಡಿಯನ್ನರಿಯದೆ ಮತ್ತೆ ಇರುಳೆಡೆಗೆಂದಿರಿಸದೆ, ಹಗಲೆಡೆಯ ನೆನೆಯದೆ ಇಂದಿಗೆ ನಾಳೆಗೆ ಎಂಬ ಸಂದೇಹವಮ್ಮ ಬಿಟ್ಟು, ಮುಂದಣ ಕಾಯಕ ಅಂದಂದಿಗೆ ಉಂಟು ಎಂಬುದನ್ನರಿತು, ಬಂದುದ ಕೂಡಿಕೊಂಡು ಲಿಂಗಾರ್ಚನೆಯ ಮಾಡಿ, ಸದಾನಂದದಲ್ಲಿಷ್ಪ ಭಕ್ತನಂಗಳವೇ ಮಂಗಳಮಯ ಕೈಲಾಸ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಬೆರಗು. ಯಾವುದು ಕೈಲಾಸ ಅಂತ ಹೇಳಿದರೆ, ಇಂತಹ ಉದಾರಿಯಾದ ಭಕ್ತನ ಅಂಗಳವೇ ಕೈಲಾಸ, ಅಲ್ಲಿಯೇ ಶಿವ ನೆಲೆಸಿರ್ತಾನೆ. ಇದನ್ನು ನಾವು ಮುಂಚೆನೂ ಒಂದರಲ್ಲಿ ಓದಿದ್ವಿ, ಎಲ್ಲಿ ಯಾವುದು ಕೈಲಾಸ, ಶಿವ ಎಲ್ಲಿ ನೆಲೆಸಿರ್ತಾನೆ ಅನ್ನೋದನ್ನು ಮುಂಚೆ ಒಂದು ವಚನದಲ್ಲಿ ಓದಿದ್ವಿ. ಅಲ್ಲೂ ಕೂಡ ಕಾಯಕದ ಮಹತ್ವ, ನಿಷ್ಠೆ, ಯಾವ ಕಾಯಕವೇ ಆದರೂ ನಿಷ್ಠೆಯಿಂದ ಕಾಯಕವನ್ನು ಮಾಡ್ಕೊಂಡು ಹೋಗ್ತಾನಲ್ಲ ಅವನ ಮನೆಯೇ ಕೈಲಾಸ, ಅಲ್ಲಿಯೇ ಭಗವಂತ ನಿಲ್ಲಿಸಿರ್ತಾನೆ ಅನ್ನೋದನ್ನು ಅಕ್ಕಮ್ಮನ ಹಿಂದಿನ ಒಂದು ವಚನದಲ್ಲಿ ಹೇಳಿದ್ವಿ. ಇಲ್ಲಿ ಏನು ಹೇಳ್ತಾರೆ ಅಕ್ಕಮ್ಮ ಅಂತ ಹೇಳಿದ್ರೆ, ಮತ್ತದೇ ಕಾಯಕವನ್ನು ನಿಷ್ಠೆಯಿಂದ ಮಾಡ್ತಾ ಆ ಕಾಯಕದಿಂದ ಬಂದ ಸಂಪಾದನೆಯನ್ನು ತನ್ನ ಹೆಂಡತಿ ಮಕ್ಕಳೊಡಗೂಡಿ ದಾಸೋಹವನ್ನು ಮಾಡಿ ಎಲ್ಲರಿಗೂ ಉಣಬಡಿಸಿ ಊಟ ಮಾಡಿಸಿ ಮತ್ತೆ ನಾಳೆಗೆ ಅಂತ ಇಡದೆ ಉದಾರವಾಗಿ ಅದನ್ನು ಬಳಸಿ ನಾಳೆಗೆ ಅಂತ ಇಡದೆ ಮತ್ತೆ ಅಂದಂದಿನ ಕಾಯಕ ಅಂದಂದಿಗೆ ನಾಳೆಗೆ ನಾಳೆ ದುಡಿಮೆ ನಾಡಿದ್ದಕ್ಕೆ ನಾಡಿದ್ದಿನ ದುಡಿಮೆ ಅನ್ನೋ ಭಾವದಲ್ಲಿ ಬದುಕೋದಿದೆಯಲ್ಲ ಅಂತಹವನ ಮನೆಯೇ ಕೈಲಾಸ ಅನ್ನೋದನ್ನು ಅಕ್ಕಮ್ಮ ಇಲ್ಲಿ ಹೇಳ್ತಾರೆ. ಎಷ್ಟು ಸುಂದರವಾಗಿದೆ ನೋಡಿ. ಖಂಡಿತ ಕಾಯಕದ ವ್ರತಾಂಗಿಯ ಮಾಟದ ಇರುವೆಂತೆಂದೊಡೆ, ವ್ರತ ಮಾಡುವವನ ರೀತಿ ಹೇಗೆ ಅಂತ ಹೇಳಿದ್ರೆ, ಕೃತ್ಯದ ನೇಮದ ತಾನು ಮಾಡಿದ ಕೆಲಸದ ನೇಮದ ಫಲವನ್ನು ಸುಯಿದಾನದಂತೆ ಅಂದರೆ ಎಚ್ಚರಿಕೆಯಿಂದ ತಂದು, ಎಚ್ಚರಿಕೆಯಿಂದ ತಂದು ಒಡೆಯರ ಭಕ್ತರ ಅಂದರೆ ಒಡೆಯ ಪರಮಾತ್ಮನ ಎಲ್ಲರೊಡಗೂಡಿ ಭಕ್ತರ ಜಂಗಮರ ದಾರಿ ಹೋಗರು ಎಲ್ಲರ ಅಂದರೆ ದಾಸೋಹವನ್ನು ಮಾಡಿ ಎಲ್ಲರ ಒಡಗೂಡಿ ಊಟವನ್ನು ಮಾಡಿ ಮತ್ತೆ ಮತ್ತೊಂದೆಡೆಗೆ ಮತ್ತೆ ಇರಲಿ ಮುಂದಿನ ಊಟಕ್ಕೆ ಅಂತ ಹೇಳದೆ, ಬಿಡುಮುಡಿಯನ್ನು ಅರಿಯದೆ ಉದಾರತೆಯನ್ನು ಅರಿಯದೆ, ಇರುಳೆಡೆಗೆಂದಿರಿಸದೆ ಮತ್ತೆ ರಾತ್ರಿಗೆ ಅಂತ ಇರಿಸದೆ, ಉದಾರತೆಯನ್ನು ಹೊಂದಿ ಮತ್ತೆ ರಾತ್ರಿಗಿರಲಿ ಮತ್ತೊಂದು ಊಟಕ್ಕಿರಲಿ ಮತ್ತೆ ಹಗಲು ಅಂದರೆ ನಾಳೆಗಿರಲಿ ನಾಡಿದ್ದಕ್ಕಿರಲಿ ಅಂತ ಹೇಳಿ ಅದನ್ನು ಇರಿಸದೆ ಅಂದರೆ ಸಂಗ್ರಹಿಸದೆ ಸಂಪಾದಿಸಿ ನಾಳೆಗೆ ನಾಡ್ದಕ್ಕಂತ ಇಟ್ಕೊಳ್ಳದೆ ಅಂದಂದಿನ ಕಾಯಕವನ್ನು ಅಂದಂದಿನ ಊಟವನ್ನು ಅಂದಂದಿನ ಕಾಯಕವನ್ನು ಮಾಡಿಯೇ ದುಡಿದು ತಿನ್ನುವವನ ಮನೆಯೇ ಕೈಲಾಸ ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಮತ್ತೆ ಮುಂದಿನ ವಾರದಲ್ಲಿ ಅಕ್ಕಮ್ಮನ ವಚನಗಳ ಮತ್ತಷ್ಟು ವಿವರಣೆಯೊಂದಿಗೆ ಬರ್ತೇನೆ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.